ஓகேனா ஆ இல்லடா ஓகே விடுங்க ಹೌದು ಹೌದು ಅವತಾರ್ ಪುರುಷದ ಬಗ್ಗೆ ನಾನು ಆಗಲೇ ಹೇಳ್ದಂಗೆ ಇದೊಂಥರ 2 ವರ್ಷದ ರಿಲೇಷನ್ಶಿಪ್ಪು, ಒಂದು ಟೀಮ್ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಆಗಿದೆ. ಅಟ್ ದ ಸೇಮ್ ಟೈಮ್ ಏನೇ ಪರ್ಸ್ನಲ್ ರಿಲೇಷನ್ ಇದ್ರೂ ಸಿನಿಮಾ ಕಂಟೆಂಟ್ ವೈಸ್ ಅಷ್ಟೇ ಒಳ್ಳೆ ರೀಚ್ ಆಗುತ್ತೆ. ಒಂದು ಕಮರ್ಷಿಯಲ್ ಸಿನಿಮಾ ನೋಡೋಕೆ ಇಷ್ಟಪಡೋರು, ಹಾಗೆ ಈಗಿನ ಟ್ರೆಂಡಲ್ಲಿ ಏನು ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಸಿನಿಮಾಗಳಾಗಿರಲಿ, ಅಥವಾ ನಾವು ಲಾಕ್ಡೌನಲ್ಲಿ ಕುತ್ಕೊಂಡು ಮನೇಲೆ ಕಂಟೆಂಟ್ ಸಿನಿಮಾಗಳನ್ನ ನೋಡ್ತಿರ್ತೀವಿ, ಸೊ ಇದು ಎರಡರದ್ದು ಒಂಥರ ಮಿಶ್ರಣ ಅಂತ ಹೇಳ್ಬೋದು. ಬಿಕಾಸ್ ಇದರೊಳಗೆ ನಮ್ಮ ಶರಣ್ ಸರ್ದು ಏನು ಕಮರ್ಷಿಯಲ್ ಕಂಟೆಂಟ್, ಕಾಮಿಡಿ, ಆ್ಯಕ್ಷನ್ ಏನಿರುತ್ತೋ ಅದನ್ನೂ ಡೆಫಿನೆಟ್ಲಿ ಇರುತ್ತೆ. ಬಟ್ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ಒಂದು ಕಂಟೆಂಟ್ನ ಹೊಸ ರೀತಿಯಲ್ಲಿ ತೋರಿಸ್ತಾ ಇರೋದು ಸುನಿ ಸರ್ದು ಒಂದು ಕ್ರಿಯೇಟಿವಿಟಿ ಅಂತ ಹೇಳ್ಬೋದು. ಸೊ ಸಮ್ವೇರ್ ಎರಡೂ ರೀತಿಯಲ್ಲಿ ಇರೋವಂಥದ್ದು ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೀನಿ ಆ್ಯಂಡ್ ಎರಡು ಪಾರ್ಟಲ್ಲಿ ರಿಲೀಸ್ ಆಗ್ತಿದೆ ಅನ್ನೋದೇ ಒಂದು ತುಂಬ ಹೆಮ್ಮೆಯ ವಿಷಯ ನಮ್ಮ ಕನ್ನಡ ಸಿನಿಮಾ. ಸೊ ವೆರಿ ಹ್ಯಾಪಿ ಈ ಒಂದು ಸಿನಿಮಾದಲ್ಲಿ ಭಾಗಿಯಾಗಿರೋದು. ಆ್ಯಂಡ್ ಇದೇ December 10 ರಿಲೀಸ್ ಆಗ್ತಿದೆ. ಸೊ ವೆರಿ ಎಕ್ಸೈಟೆಡ್ ಈ ಒಂದು ಸಿನಿಮಾಕ್ಕೆ ಹೇಗೆ ಜನಗಳು ಅಭಿಪ್ರಾಯ ಪಡಿಸ್ತಾರೆ ಅಂತ. ಇಲ್ಲ, ಇದು ಆ್ಯಕ್ಚುಲಿ NRI ಪಾತ್ರ. ಫಾರಿನ್ನಲ್ಲೇ ಒಂದು 25 ವರ್ಷದಿಂದ ಹುಟ್ಟಿ ಬೆಳೆದಿರೋಳು. ಫ್ಯಾಮಿಲಿ ಬಗ್ಗೆ ಇರೋವಂಥ ಒಂದು ಕಾಳಜಿ, ಅಮ್ಮನ ಬಗ್ಗೆ ಇರೋವಂಥ ಒಂದು ಪ್ರೀತಿ ಇಂಡಿಯಾಗೆ ವಾಪಸ್ ಹುಡ್ಕೊಂಡು ಬರುತ್ತೆ. ಆ್ಯಂಡ್ ಹೇಗೆ ಅನಿಲ್ ಅನ್ನೋ ಒಂದು ಜೂನಿಯರ್ ಆರ್ಟಿಸ್ಟ್ ಜೊತೆ ಒಡನಾಟ ಆಗುತ್ತೆ, ನಂತರದಲ್ಲಿ ಏನು ಕತೆ ಅನ್ನೋದು ಈ ಒಂದು ಪಾತ್ರದ್ದು. ಒಂದು ಸಿಟಿ ಹುಡುಗಿನೇ, ಒಂದು ಒಳ್ಳೆ ಸಿಟಿ ಹುಡುಗಿ ಪಾತ್ರ. ಅದು ಸಾಂಗ್ದು ಗೆಟಪ್ ಅದು, ಬಟ್ ಅದರ್ವೈಸ್ ಪ್ರಾಪರ್ ಸಿಟಿ ಹುಡುಗಿನೇ. ಇದರೊಳಗೆ ಸ್ವಲ್ಪ ಜಾಸ್ತಿ ಇಂಗ್ಲೀಷ್ ಯೂಸ್ ಮಾಡುವಂಥ ಒಂದು ಪಾತ್ರ, ಮಾಡರ್ನ್ ಕ್ಯಾರೆಕ್ಟರ್ ಇದು. ಹೌದು, ಅಂದರೆ ಡೆಫಿನೆಟ್ಲಿ ಈ ಕಥೆಯಲ್ಲಿ ಪೂರ್ತಿಯಾಗಿ ಇನ್ವಾಲ್ವ್ಮೆಂಟ್ ಇರುತ್ತೆ ನಂದು. ಬಟ್ ಡೆಫಿನೆಟ್ಲಿ ಒಂದು ರೀತಿಲಿ ಈ ಥರದೊಂದು ಬ್ಲ್ಯಾಕ್ ಮ್ಯಾಜಿಕ್ ಕಂಟೆಂಟ್ ನಾನು ಮಾಡ್ತಿರೋ ಸಿನಿಮಾಗಳಲ್ಲಿ ಫಸ್ಟ್ ಟೈಮ್ ಈ ರೀತಿಯಾಗಿ ಮಾಡ್ತಾ ಇರೋದು. ಸೊ ಒಂದು ಎಕ್ಸೈಟ್ಮೆಂಟ್ ಇದೆ, ಬಿಕಾಸ್ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಅವ್ರವ್ರಿಗೆ ಬಿಟ್ಟಿರೋ ಒಪಿನಿಯನ್, ಲೈಕ್ ಒಬ್ಬೊಬ್ಬರು ನಂಬ್ತಾರೆ, ಒಬ್ಬೊಬ್ಬರು ನಂಬಲ್ಲ. ಸೊ ನಾನು ಸಮ್ವೇರ್ ನನಗೆ ಫಸ್ಟ್ ಕೇಳಿದಾಗ ಐ ಡೋಂಟ್ ನೋ ನನಗೆ ಇದು ಕನೆಕ್ಟ್ ಆಗುತ್ತೋ ಇಲ್ವೋ ಅಂತ. ಬಟ್ ಪ್ರಾಬಬ್ಲಿ ನಾನು ಸಿನಿಮಾ ನೋಡಬೇಕು ಹೇಗೆ ಇದು ಕನೆಕ್ಟ್ ಆಗುತ್ತೋ ಇಲ್ವೋ ಅಂತ. ಬಿಕಾಸ್ ಏನೇ ಕತೆ ಕೇಳಿದ್ರು ನಾವು ವಿಷುವಲಿ ನೋಡಿದಾಗಲೇ ಅದ್ರ ಅಪ್ರೋಚ್ ಹೇಗಿದೆ ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗೋದು. ಸೊ ಮೋಸ್ಟ್ ಆಫ್ ದ ಬ್ಲ್ಯಾಕ್ ಮ್ಯಾಜಿಕ್ ಸೀನ್ಸಲ್ಲೆಲ್ಲ ಒಂದಷ್ಟು ಸೀನ್ಗಳಲ್ಲಿ ಇನ್ವಾಲ್ವ್ ಆಗಿದ್ದೀನಿ, ಬಟ್ ಮೇಜರ್ ಪೋರ್ಷನ್ಸ್ ಎಲ್ಲ ಜಾಸ್ತಿ ಶರಣ್ ಸರ್ದೇ ಇರುತ್ತೆ. December 10 ಅವತಾರ್ ಪುರುಷ ಸಿನಿಮಾ ರಿಲೀಸ್ ಆಗ್ತಿದೆ. ಐ ಥಿಂಕ್ 2 ವರ್ಷದ ಎಫರ್ಟ್ಸ್, 2 ವರ್ಷದಿಂದ ಪ್ರೀತಿಯಿಂದ ಎಲ್ಲರೂ ಕೆಲಸ ಮಾಡಿರೋವಂಥದ್ದು. ಎಂಟೈರ್ ಟೀಮ್, ಪುಷ್ಕರ್ ಫಿಲಮ್ಸ್ ಆಗಿರಲಿ, ಸುನಿ ಸರ್ ಡೈರೆಕ್ಷನ್, ಶರಣ್ ಸರ್ ಮತ್ತು ನನ್ನ ಕಾಂಬಿನೇಷನ್, ಐ ಥಿಂಕ್ ಚುಟು ಚುಟು ಸಾಂಗ್ ಎಷ್ಟು ಮಟ್ಟಕ್ಕೆ ದೊಡ್ಡ ಹಿಟ್ಟಾಗಿತ್ತು, ಆ ಒಂದು ಕಾಂಬಿನೇಷನ್ ಇರೋ ಪೇರ್ದು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ಈ ಸಿನಿಮಾದಲ್ಲಿ. ಸೊ ಯಾವುದೇ ರೀತಿಲೂ ಡಿಸಪಾಯಿಂಟ್ ಆಗಲ್ಲ, ಬಿಕಾಸ್ ಆ ಥರದ ಒಂದು ಸಾಂಗ್ ಡೆಫಿನೆಟ್ಲಿ ಇದೆ. ಒಂದು ಒಳ್ಳೆ ಡ್ಯಾನ್ಸ್ ಪೆಪಿ ನಂಬರ್ ಭೂಷಣ್ ಮಾಸ್ಟರೇ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಸೊ ಆ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ, ನಾರ್ತ್ ಕರ್ನಾಟಕ ಶೈಲಿಯಲ್ಲಿದೆ ಅಗೇನ್. ಸೊ ಲುಕಿಂಗ್ ಫಾರ್ವರ್ಡ್ ಈ ಒಂದು ಹೊಸ ಟೀಮ್ ಜೊತೆ ನನ್ನ ಮತ್ತು ಶರಣ್ ಸರ್ ಕಾಂಬಿನೇಷನ್ ಹೇಗೆ ವರ್ಕೌಟ್ ಆಗುತ್ತೆ, ಈ ಕ್ಯಾರೆಕ್ಟರ್ಸಲ್ಲಿ ಹೇಗೆ ನಾವು ರೀಚ್ ಆಗ್ತೀವಿ ಅನ್ನೋದು ತುಂಬ ಕುತೂಹಲ ಇದೆ. ಸೊ ಡೆಫಿನೆಟ್ಲಿ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು ಅಂತ ಕೇಳ್ಕೊತೀನಿ. ಈಗಿನ OTT ಪ್ಲಾಟ್ಫಾರ್ಮ್ ಕಾಲದಲ್ಲಿ ಥಿಯೇಟ್ರಿಗೆ ಬಂದು ನೋಡೋ ಅಂಥ ಒಂದು ಎಕ್ಸ್ಪೀರಿಯೆನ್ಸೇ ಬೇರೆ ರೀತಿಯಾಗಿರುತ್ತೆ. ಆ್ಯಂಡ್ ಎವ್ರಿಬಡಿ ಆರ್ ಗೆಟಿಂಗ್ ಬ್ಯಾಕ್ ಟು ಫಿಲಮ್. ಸೊ ಅದೇ ರೀತಿ ಎಲ್ಲ ಜನಗಳೂ ಬಂದು ಅವತಾರ್ ಪುರುಷನ 10 ತಾರೀಕು ಥಿಯೇಟ್ರಲ್ಲೇ ನೋಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.